ಖಾದರ್ ಅವರ ಕಾರು ಆಕ್ಸಿಡೆಂಟ್ ಆಗಿದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಾಜಿ ಮಿನಿಸ್ಟರ್ ಖಾದರ್ ಅವರ ಕಾರು ಮತ್ತು ಲಾರಿಯ ನಡುವೆ ಆಕ್ಸಿಡೆಂಟ್ ಸಂಭವಿಸಿರುವುದು ದಾವಣಗೆರೆ ಬಳಿಯ ಅನಗೋಡು ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಮಾಜಿ ಮಂತ್ರಿ ಯುಟಿ ಖಾದರ್ ಅವರ ಕಾರು ಅಪಘಾತಕ್ಕೀಡಾಗಿದೆ ಕಾರು ಮತ್ತು ಲಾರಿಯ ನಡುವೆ ಆದಂತಹ ಆಕ್ಸಿಡೆಂಟ್ ಇದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಾಜಿ ಮಿನಿಸ್ಟರ್ ಯುಟಿ ಖಾದರ್ ಅವರು ಲಾರಿ ಗುದ್ದಿದ ರಭಸಕ್ಕೆ ನಜ್ಜುಗುಜ್ಜಾಗಿದೆ ಕಾರಿನ ಮುಂಭಾಗ ಡ್ರೈವರ್ ಪಕ್ಕದ ಸೀಟ್ನಲ್ಲೇ ಕೂತಿದ್ರು ಯು ಟಿ ಖಾದರ್ ಅವರು ಬೆಳಗಾವಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾ ಇದ್ದ ವೇಳೆ ಈ ಆಕ್ಸಿಡೆಂಟ್ ಆಗಿದೆ ಇನ್ನು ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ ಸ್ಥಳಕ್ಕೆ ಈಗಾಗಲೇ ಎಸ್ಪಿ ಹನುಮಂತ್ ರಾಯಪ್ಪ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಸಣ್ಣ ಪುಟ್ಟ ಗಾಯಗೊಂಡ ಖಾದರವರನ್ನ ಬೆಂಗಳೂರಿಗೆ ಕರೆತರಲಾಗಿದೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ ಕಾರ್ನ ಮುಂಭಾಗ ಯಾವ ರೀತಿ ರಜ್ಜುಗುಜ್ಜಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಆಲ್ಮೋಸ್ಟ್ ಲೆಫ್ಟ್ ಭಾಗಕ್ಕೆ ಲಾರಿ ಗುದ್ದಿರುವ ಪರಿಣಾಮ ಕಂಪ್ಲೀಟ್ ಆಗಿ ಅದು ಯಾವ ರೀತಿ ನಜ್ಜುಗುಜ್ಜಾಗಿದೆ ಲೆಫ್ಟ್ ಅಲ್ಲೇ ಖಾದರವ್ರು ಕೂತಿದ್ರು ಅಂದ್ರೆ ಪಕ್ಕದಲ್ಲಿ ಡ್ರೈವರ್ ಇದ್ರು ಲೆಫ್ಟ್ ಅಲ್ಲಿ ಖಾದರವರು ಕೂತಿದ್ರು ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ಸಣ್ಣ ಪುಟ್ಟ ಗಾಯಗಳಷ್ಟೇ ಆಗಿದೆ ಯುಟಿ ಟಿ ಖಾದರ್ ಅವರ ಕಾರ್ನ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾ ಇದ್ದ ವೇಳೆ ಆದಂತಹ ಅಪಘಾತ ಲಾರಿ ಬಂದು ಮುಂದೆಯಿಂದ ಗುದ್ದಿದೆ ಗುದ್ದಿದ ಪರಿಣಾಮ ಸಂಪೂರ್ಣವಾಗಿ ಆ ಕಾರ್ನ ಮುಂಭಾಗ ನಜ್ಜುಗುಜ್ಜಾಗಿದೆ ಎಸ್ ಪಿ ಅವರು ಕೂಡ ಸ್ಥಳಕ್ಕೆ ವಿಸಿಟ್ ಅನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು ನಂತರ ಖಾದರ್ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ